ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಫ್ರೀ ಕೋಚಿಂಗ್ ಅಂದರೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಮುಖವಾಗಿ ಫ್ರೀ ಕೋಚಿಂಗಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಏನು ನಡೆದಿತ್ತು ಅದರ ಒಂದು ಅಕ್ಯುರೇಟ್ ಆಗಿರ್ತಕ್ಕಂಥ ಕೀ ಆನ್ಸರನ್ನು ಈಗ ನೋಡೋಣ ಸೊ ಆಲ್ಮೋಸ್ಟ್ ಪ್ರತಿಯೊಂದು ಕ್ವೆಶನೂ ಸರಿಯಾಗಿರ್ತಕ್ಕಂಥ ಒಂದು ಒಂದು ಮಾಹಿತಿ ಇದಾಗಿದೆ ಸ್ನೇಹಿತರೆ ಹಾಗಾದರೆ ಕ್ವಶನ್ ನಂಬರ್ ಒನ್ ನೋಡಿ ಈ ಕೆಳಗಿನ ಯಾವ ಜನಪ್ರಿಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರು ಪಂಡಿತ್ ಸವಾಯಿ ಗರ್ವ ಒಂದು ಗಂಧರ್ವರೆಂದು ಪ ಒಂದು ಪರಿಚಿತರಾಗಿದ್ದರು ಅಂತ ಕೇಳಿದರೆ ಸೊ ಅದಕ್ಕೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ರಾಮಚಂದ್ರ ಕುಂದೋಲ್ಕರ್ ಅಂತಕ್ಕಂಥವರು ಸ್ನೇಹಿತರ ಇನ್ನು ಎರಡನೇ ಕ್ವಶನ್ ನೋಡಿ ರಾಣಿ ಎಲಿಜಬೆತ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಇದಾಗಿದೆ ಸೊ ಅದಕ್ಕೆ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದರೆ ನಿಮಗೆ ಆಪ್ಷನ್ ನಂಬರ್ ಟು ಸಿ ಸರಿಯಾಗಿದೆ ಸ್ನೇಹಿತರೆ ಓಕೆ ಸೊ ಆಪ್ಷನ್ ನಂಬರ್ ಟೂಗೆ ಒಂದು ಮತ್ತು ಮೂರು ಮಾತ್ರ ಕರೆಕ್ಟ್ ಆಗಿದೆ ಅಂದರೆ ಅವರ ಆಳ್ವಿಕೆಯ ಅವಧಿ ಎಪ್ಪತ್ತು ವರ್ಷಗಳು ಇನ್ನೂರ ಹದಿನಾಲ್ಕು ದಿನಗಳಾಗಿದ್ದುವು ಅಂತ ಇನ್ನು ಮೂರನೇದಾಗಿ ಅವರ ಉತ್ತರಾಧಿಕಾರಿ ಚಾರ್ಲ್ಸ್ ತ್ರೀ ಆಗಿದ್ದರು ಎಂಬತಕ್ಕಂಥದ್ದು ಇಲ್ಲಿ ಸರಿಯಾಗಿರತಕ್ಕಂಥ ಉತ್ತರವಾಗಿದೆ ಇನ್ನು ಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಯುಕ್ರೇನಿನ ಸಂಸತ್ತು ಜನಪ್ರಿಯವಾಗಿ ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಮೂರನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವೇರ್ ಕೊನ್ಹೊ ರಾಡಾ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಇನ್ನು ನಾಲ್ಕನೇ ಸ ಕ್ವಶನ್ ನೋಡಿ ಈ ಕೆಳಗಿನ ಯಾವ ವಿದೇಶಿ ಪ್ರವಾಸಿಗನ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರಲಿಲ್ಲ ಅಂದರೆ ಯಾರು ಭೇಟಿ ನೀಡಿರಲಿಲ್ಲ ಅಂತ ಕೇಳಿದ್ರೆ ಸೊ ಸುಲೇಮಾನ್ ಭೇಟಿ ನೀಡಿರಲಿಲ್ಲ ಸ್ನೇಹಿತರ ಇನ್ನು ಐದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಹೊಂದಿಸಿ ಬರೆಯೋರಿದ್ದಕ್ಕೆ ಸೊ ಐದನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಎರಡು ಮತ್ತು ಮೂರು ಮಾತ್ರ ಸರಿಯಾಗಿದೆ ಸ್ನೇಹಿತರೆ ನೋಡಿ ಮಿಥಿಕ್ ಸೊಸೈಟಿ ಅಂತಕ್ಕಂಥದ್ದು ಮಂಗಳೂರಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ ಎಂಬತಕ್ಕಂಥದ್ದು ಮೈಸೂರಿನಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು ಓಕೆ ಸೊ ಇದು ಐದನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಇನ್ನು ಆರನೇ ಪ್ರಮುಖ ಕ್ವಶನ್ ನೋಡಿ ಏನಿದೆ ಅಂತ ಈ ಕೆಳಗಿನ ಭಾರತದ ರಾಜ್ಯಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಯಾವುದೂ ಕ್ರಮವಾಗಿ ಸರಿಯಾದ ಕಾಲಾನುಕ್ರಮ ರಚನೆಯ ಶ್ರೇಣಿಯನ್ನು ರಚನೆಯ ಶ್ರೇಣಿಯನ್ನು ತಿಳಿಸಿದೆ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಸೊ ಇದಕ್ಕೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಸ್ನೇಹಿತರೆ ರಚನೆಯ ಶ್ರೇಣಿ ಬಂದ್ಬಿಟ್ಟು ನಾಲ್ಕು ಮೂರು ಒಂದು ಎರಡು ಅಂತ ಹೇಳ್ತೀವಿ ಇದಕ್ಕೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಓಕೆ ಸೊ ಆರನೇ ಅದಕ್ಕೆ ಇನ್ನು ಏಳನೇ ಪ್ರಮುಖ ಕ್ವಶನ್ ನೋಡಿ ಭಾರತದ ಅತಿ ಎತ್ತರದ ಗಿಡಮೂಲಿಕೆ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಸೊ ಆಪ್ಷನ್ ನಂಬರ್ ಸೆವೆನ್ ಇದಕ್ಕೆ ನೋಡಿ ಸಿ ಸರಿಯಾಗಿದೆ ಉತ್ತರಖಂಡದ ಮಾನಾದಲ್ಲಿದೆ ಸ್ನೇಹಿತರ ಓಕೆ ಸೊ ಇನ್ನು ಎಂಟನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋದಲ್ಲಿ ಜರುಗಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೂವತ್ತೊಂದನೇ ಅಧಿವೇಶನದ ಅಧ್ಯಕ್ಷರಾಗಿ ನೋಡಿ ಮೂವತ್ತೊಂದನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಸೇವೆ ಸಲ್ಲಿಸಿದ್ದರು ಅಂತ ಕೇಳಿದರೆ ಸೊ ಎಂಟನೇದಕ್ಕೆ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ಅಂಬಿಕಾ ಚರಣ್ ಮಜುಂದರ್ ಅಂತ ಹೇಳ್ತೀವಿ ಇನ್ನು ಒಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡಿ ಸೊ ಒಂಬತ್ತನೇ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಅಧಿಕೃತವಾಗಿ ಬಳ್ಳಾರಿ ಜಿಲ್ಲೆಯಿಂದ ವಿಭಜಿತವಾಗಿ ಅಸ್ತಿತ್ವಕ್ಕೆ ಬಂದ ವಿಜಯನಗರ ಜಿಲ್ಲೆಯಡಿ ಬರುವ ತಾಲೂಕಲ್ಲಿ ತಾಲೂಕಾಗಿಲ್ಲ ಅಂತ ಕೇಳಿದರೆ ಸೊ ಅದಕ್ಕೆ ಒಂಬತ್ತನೇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಡಿ ಕಂಪ್ಲಿ ಅಂತ ಹೇಳ್ತೀವಿ ಆದರೆ ಮುಖ್ಯವಾಗಿ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಯಾವುದು ಅಂತಂದೇಳಿ ಸೊ ಹರಪನಹಳ್ಳಿ ಮೊದಲು ದಾವಣಗೆರೆ ಡಿಸ್ಟಿಕ್ಕಲ್ಲಿತ್ತು ಸ್ನೇಹಿತರೆ ಓಕೆ ಹರಪ್ನಳ್ಳಿ ಮೊದಲು ದಾವಣಗೆರೆ ಡಿಸ್ಟಿಕ್ಕಲ್ಲಿತ್ತು ಸೊ ಬಳ್ಳಾರಿ ಡಿಸ್ಟಿಕ್ಕಿಗೆ ತದನಂತರ ಹರಪನಹಳ್ಳಿಯನ್ನು ಆ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಸೇರ್ಪಡೆಗೊಳಿಸಲಾಯಿತು ತದನಂತರ ವಿಜಯನಗರ ಜಿಲ್ಲೆ ಬಳ್ಳಾರಿಯಿಂದ ಬೇರ್ಪಟ್ಟಾಗ ಸೊ ಈ ಬಳ್ಳಾರಿ ಜಿಲ್ಲೆಗೆ ಸಾರಿ ವಿಜಯನಗರ ಜಿಲ್ಲೆಗೆ ಬಿ ಹರಪನಹಳ್ಳಿ ಸೇರ್ಪಡೆಗೊಳ್ತು ಇಲ್ಲಿ ಮುಖ್ಯವಾಗಿ ಸೊ ಆನ್ಸರ್ ನೋಡಿದರೆ ಕಂಪ್ಲಿ ಅಂತ ಕೇಳಿಸ್ತಾ ಇದೆ ಸೊ ಇದಕ್ಕೆ ಮುಖ್ಯವಾಗಿ ಆನ್ಸರು ಕೂಡ ಹರಪನಹಳ್ಳಿ ಅಂತಲೂ ಕೂಡ ಇರಬಹುದು ಆ ಕಾರಣಕ್ಕಾಗಿ ಇದರಲ್ಲಿ ಯಾವುದು ಎಂಬತಕ್ಕಂಥದ್ದು ಇನ್ನು ಕನ್ಫ್ಯೂಸಲ್ಲಿದೆ ನೋಡೋಣ ಯಾವುದು ಅಂತ ಇನ್ನು ಹತ್ತನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಯಾರು ಎ ನೇಷನ್ ಫ್ಲಾಗ್ ಫಾರ್ ಇಂಡಿಯಾ ಎಂಬ ಶೀರ್ಷಿಕೆಯ ಇಪ್ಪತ್ನಾಲ್ಕು ಬಾವುಟಗಳ ವಿನ್ಯಾಸವಿರುವ ಕಿರು ಪುಸ್ತಕವನ್ನು ಪ್ರಕಟಿಸಿದರು ಅಂತ ಕೇಳಿದರೆ ಸೊ ಹತ್ತನೇ ಇದಕ್ಕೆ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಪಿಂಗಾಳಿ ವೆಂಕಯ್ಯ ಸ್ನೇಹಿತರ ಇನ್ನು ಹನ್ನೊಂದನೇ ಕ್ವಶನ್ ನೋಡಿ ಮೊಟ್ಟುಗುಳ್ಳ ನೋಡಿ ಮಟ್ಟುಗುಳ್ಳ ಎಂಬತಕ್ಕಂಥದಕ್ಕೆ ಭೌಗೋಳಿಕ ಸಂಕೇತ ಪ್ರಮಾಣ ಪತ್ರವನ್ನು ನೀಡಲಾಗಿದೆ ಹಾಗಾದರೆ ಮಟ್ಟುಗುಳ್ಳ ಎಂದು ಯಾವುದರ ಸ್ಥಳೀಯ ವೈವಿಧ್ಯವಾಗಿದೆ ಅಂತಕ್ಕಂಥದ್ದು ನೋಡಿ ಹನ್ನೊಂದನೇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಬಿನೇ ಸರಿಯಾಗಿದೆ ಸ್ನೇಹಿತರೆ ಬದನೆಕಾಯಿ ಮಟ್ಟುಗುಳ್ಳ ಎಂಬತಕ್ಕಂಥದಕ್ಕೆ ಸರಿಯಾಗಿದೆ ಇನ್ನು ಹನ್ನೆರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಕರ್ನಾಟಕದಲ್ಲಿ ಇಪ್ಪತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಂದು ನೋಡಿ ಸಾನ್ಸ್ ಎಂಬ ಪ್ರಚಾರ ಕಾರ್ಯಕ್ರಮವನ್ನು ಐದು ವರ್ಷಕ್ಕಿಂತ ಕಡಿಮೆ ವಯೋಮಾನದ ಮಕ್ಕಳಲ್ಲಿ ಈ ಕೆಳಗಿನ ಯಾವ ರೋಗದ ಪ್ರಾರಂಭಿಕ ಪತ್ತೆಗಾಗಿ ಪ್ರಾರಂಭಿಸಲಾಯಿತು ಅಂತ ಕೊಟ್ಟಿದ್ದಾರೆ ಸೊ ಹನ್ನೆರಡನೇಕ್ಕೆ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ನ್ಯೂಮೋನಿಯಾ ಸ್ನೇಹಿತರೆ ನೋಡಿ ನ್ಯೂಮೋನಿಯಾ ಡೇ ಇರೋದರಿಂದ ಸೊ ಅದರ ಒಂದು ಕ್ವಶನನ್ನೇ ರಿಲೇಟೆಡ್ ಕೇಳಿರ್ತಕ್ಕಂಥದ್ದು ಇನ್ನು ಹದಿಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಭಾರತದ ಸುಪ್ರೀಂ ಕೋರ್ಟ್ನ ಧ್ಯೇಯ ವಾಕ್ಯವೇನು ಅಂತ ಕೇಳಿದರೆ ಸೊ ಹದಿಮೂರನೇದಕ್ಕೆ ಸೊ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಯಥೋ ಧರ್ಮಸ್ಥೋ ಜಯ ಎಂಬತಕ್ಕಂಥದ್ದು ಇನ್ನು ಹದಿನಾಲ್ಕನೇ ಕ್ವಶನ್ ನೋಡಿ ಭಾರತದ ಸಂವಿಧಾನವನ್ನು ರಚಿಸಿದ ಸಂವಿಧಾನ ಸಭೆಯು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನೊಳಗೊಂಡಿತ್ತು ಹಾಗೂ ಅದರಲ್ಲಿ ಹದಿನೈದು ಮಹಿಳಾ ಸದಸ್ಯರಿದ್ದರು ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಮಹಿಳಾ ಸದಸ್ಯೆಯಾಗಿರಲಿಲ್ಲ ನೋಡಿ ಎಷ್ಟೊಂದು ಭೀಕರವಾಗಿರ್ತಕ್ಕಂಥ ಕ್ವಶನ್ ಇದು ಸೊ ಹದಿನಾಲ್ಕನೇದಕ್ಕೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಸ್ನೇಹಿತರೆ ಕಮಲಾ ನೆಹರು ಇಲ್ಲಿ ಇರಲಿಲ್ಲ ಇನ್ನು ಹದಿನೈದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಕೆಳಗನೋವುಗಳಲ್ಲಿ ಪರಿಗಣಿಸಿ ಅಂತ ಕಟ್ಟಿದರೆ ಆಹಾರ ತ್ಯಾಜ್ಯ ಹಸಿರು ತ್ಯಾಜ್ಯ ಪ್ಲಾಸ್ಟಿಕ್ ಗಾಜು ಮಾನವ ತ್ಯಾಜ್ಯ ಡಿ ಡಿ ಟಿ ಈ ಮೇಲಿನವುಗಳಲ್ಲಿ ಯಾವುದು ಜೈವಿಕ ವಿಘಟನೆಯ ಮಾಲಿನ್ಯಕಾರಕವಾಗಿದೆ ನೋಡಿ ಜೈ ಜೈವಿಕ ವಿಘಟನೆಯ ಮಾಲಿನ್ಯಕಾರಕವಾಗಿದೆ ಅಂತ ಕೇಳಿದರೆ ಸೊ ಹದಿನೈದನಕ್ಕೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಸ್ನೇಹಿತರೆ ಒಂದು ಮೂರು ನಾಲ್ಕು ಮಾತ್ರ ಕ ಒಂದು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಊಟ ಅಂದರೆ ಜೈವಿಕ ವಿಘಟಕ ಒಂದು ವಿಘಟನೆಯ ಮಾಲಿನ್ಯವಾಗಿದೆ ಅಂತಂದರೆ ಸೊ ಇಲ್ಲಿ ಒಂದು ಮೂರು ನಾಲ್ಕು ಮಾತ್ರ ಅಂತ ಹೇಳ್ತೀವಿ ಓಕೆ ಸೊ ಇದೆ ಆಹಾರ ತ್ಯಾಜ್ಯ ಇನ್ನು ಮೂರನೇದು ಮಾನವ ತ್ಯಾಜ್ಯ ಇನ್ನು ನಾಲ್ಕನೇದು ಹಸಿರು ತ್ಯಾಜ್ಯ ಇದು ಜೈವಿಕವಾಗಿ ವಿಘಟನೆ ಆಗ್ತಕ್ಕಂಥದ್ದು ಯಾಕಂದರೆ ಜೈವಿಕವಾಗಿ ಉತ್ಪಾದನೆ ಆಗುತ್ತೆ ಉಳಿತಂತೆ ಎಲ್ಲ ರಾಸಾಯನಿಕವಾಗಿ ಪ್ಲಾಸ್ಟಿಕ್ ಆಗಿರ್ಬೋದು ಗಾಜ್ ಆಗಿರ್ಬೋದು ಡಿ ಡಿ ಟಿ ಆಗಿರ್ಬೋದು ಇವೆಲ್ಲ ರಾಸಾಯನಿಕವಾಗಿದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಜೈವಿಕ ಅಂತ ಬಂದರೆ ಸೊ ಇಲ್ಲಿ ಮುಖ್ಯವಾಗಿ ಮಾನವನಿಂದ ಮತ್ತು ಮಾನವನ ತಯಾರಿಕೆಯಿಂದ ಆಗ್ತಕ್ಕಂಥ ಪದಾರ್ಥಗಳು ಮಾತ್ರ ಓಕೆ ಸೊ ಇನ್ನು ಹದಿನಾರನೇ ಪ್ರಮುಖ ಕ್ವಶನ್ ನೋಡಿ ಪ್ರವಾಸಿ ಭಾರತೀಯ ಸಮ್ಮಾನ್ ರಾಷ್ಟ್ರೀಯ ಕೋಮು ಸೌಹಾರ್ದತಾ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆಗಾಗಿ ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಮುಂತಾದ ಭಾರತೀಯ ಪ್ರಶಸ್ತಿಗಳ ತೀರ್ಪುಗಾರರ ಆಯ್ಕೆ ಸಮಿತಿಗಳ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಅಂತ ಇದೆ ಸೊ ಹದಿನಾರನೇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಸಿ ಉಪರಾಷ್ಟ್ರಪತಿ ಅಂತ ಹೇಳ್ತೀವಿ ಏನು ಹದಿನೇಳನೇ ನೋಡಿ ಕರ್ನಾಟಕ ಸರ್ಕಾರವು ಪ್ರಜೆಗಳ ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳನ್ನು ತಲುಪಿಸಲು ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ಅಂತ ಕೇಳಿದ್ದಾರೆ ಸೊ ಹದಿನೇಳನೇಕ್ಕೆ ಆಪ್ಷನ್ ನಂಬರ್ ಸಿ ಸೋರಿ ಡಿ ಸರಿಯಾಗಿದೆ ಸೇವಾ ಸಿಂಧು ಓಕೆ ಇನ್ನು ಹದಿನೆಂಟನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ನಿಧನರಾದ ಪ್ರವೀಣ್ ಕುಮಾರ್ ಸೋಬ್ಜಿಯವರು ಬಿ ಆರ್ ಚೋಪ್ರಾರವರ ಮಹಾಭಾರತದಲ್ಲಿ ಈ ಕೆಳಗಿನ ಯಾವ ಪಾತ್ರವನ್ನು ನಿರ್ವಹಿಸಿದ್ದರು ಅಂತ ಕೇಳಿದರೆ ಸೊ ಹದಿನೆಂಟನೇದಕ್ಕೆ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ಭೀಮನ ಪಾತ್ರ ಸ್ನೇಹಿತ ಇನ್ನು ಹತ್ತು ಹತ್ತೊಂಬತ್ತನೇ ನೋಡಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವ ರಾಣಿ ಸ್ವಾರಿ ವಾಣಿ ವಿಲಾಸ ಸಾಗರ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ ಹತ್ತೊಂಬತ್ತನೇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಎ ವೇದಾವತಿ ಓಕೆ ಸೊ ಇಪ್ಪತ್ತನೇದು ಕ್ವಶನ್ ನೋಡಿ ಈ ಕೆಳಗಿನ ಉಪಕರಣಗಳು ಹಾಗೂ ಅವುಗಳ ಉಪಯೋಗಗಳಿಗೆ ಸಂಬಂಧಪಟ್ಟಂತೆ ಜೋಡಿಗಳನ್ನು ಪರಿಗಣಿಸಿ ಇಲ್ಲಿ ಜೋಡಿಗಳ ತಪ್ಪಾದ ಎಣಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ನೋಡಿ ತಪ್ಪಾಗಿರತಕ್ಕಂಥ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇಪ್ಪತ್ತನೇದಕ್ಕೆ ಆಪ್ಷನ್ ನಂಬರ್ ಡಿ ಸೊ ನಾಲ್ಕು ಮಾತ್ರ ಸರಿಯಾಗಿದೆ ಓಕೆ ಜೈಮೋ ಮೀಟರ್ ಎಂಬತಕ್ಕಂಥದ್ದು ತಾಪಮಾನ ಮಾಪನವನ್ನು ಮಾಡಲು ಅಂತ ಇದೆ ಸೊ ಇದು ಕೂಡ ಇದು ಮಾತ್ರ ತಪ್ಪಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಸೊ ಇಲ್ಲಿ ಪ್ರಮುಖ ವಿದ್ವಾಂಸರು ಮತ್ತು ಅವರ ರಾಷ್ಟ್ರಗಳನ್ನು ಇಲ್ಲಿ ನೀಡಲಾಗಿದೆ ಸೊ ಈ ಮೇಲಿನ ನೀಡಲಾದ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ನೋಡಿ ಸರಿಯಾಗಿ ಹೊಂದಾಣಿಕೆಯಾಗಿವೆ ಎಂಬತಕ್ಕಂಥ ಕ್ವಶನಲ್ಲಿ ಕೇಳಿರತಕ್ಕಂಥದ್ದು ಸೊ ಇಪ್ಪತ್ತೊಂದನೇದಕ್ಕೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಎರಡು ಜೋಡಿಗಳು ಮಾತ್ರ ಎಂಬತಕ್ಕಂಥದ್ದು ಅಂದರೆ ಎರಡು ಜೋಡಿಗಳು ಮಾತ್ರ ಇಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರ್ತಕ್ಕಂಥದ್ದನ್ನು ನೀಡಿದ್ದಾರೆ ಓಕೆ ಸೊ ಇನ್ನು ಇಪ್ಪತ್ತೆರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ನೋಡಿ ಕೇಂದ್ರೀಯ ಮುಗ ಇರಿ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಸಿ ಎಮ್ ಇ ಆರ್ ಅಂಡ್ ಟಿ ಐ ಎಲ್ಲಿದೆ ಅಂತ ಕೇಳಿದರೆ ನೋಡಿ ಟ್ವೆಂಟಿ ಟು ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಅಸ್ಸಾಂನಲ್ಲಿ ನೋಡಿ ಜೊಹರೋಟ್ ಎಂಬತಕ್ಕಂಥ ಪ್ರದೇಶದ ಅಸ್ಸಾಂನಲ್ಲಿ ನೆಲೆಗೊಂಡಿದೆ ಇನ್ನು ಇಪ್ಪತ್ತ್ ಮೂರನೇ ಏನಿದೆ ಅಂತ ನೋಡಿ ರಾಮದೇವ ಮಿಶ್ರರವರು ಭಾರತದ ಡ್ಯಾಶ್ ಜನಕ ಎಂದು ಜನಪ್ರಿಯರಾಗಿದ್ದಾರೆ ನೋಡಿ ರಾಮದೇವ ಮಿಶ್ರ ಅಂತ ಹೇಳ್ತೀವಿ ಸೊ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಪರಿಸರ ವಿಜ್ಞಾನದ ಜನಕ ಅಂತ ಕರಿತೀವಿ ಈತನನ್ನು ಇನ್ನು ಇಪ್ಪತ್ನಾಲ್ಕು ನೋಡಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಬಹುರೂಪತೆಗೆ ರೂಪತೆಗೆ ಅಂದರೆ ಅಲ್ಲೋಟ್ರೋಪ್ಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಟ್ವೆಂಟಿ ಫೋರ್ ಡಿ ಸರಿಯಾಗಿದೆ ಸ್ನೇಹಿತರೆ ಗ್ರಾಫೈಟ್ ಮತ್ತು ವಜ್ರಕ್ಕೆ ಉದಾಹರಣೆಯಾಗಿರತಕ್ಕಂಥದ್ದು ಇನ್ನು ಇಪ್ಪತ್ತೈದನೇ ಕ್ವಶನ್ ನೋಡಿ ಚಂಡಿ ಪ್ರಸಾದ್ ಭಟ್ಟರು ಈ ಕೆಳಗಿನ ಯಾವ ಪರಿಸರ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು ನೋಡಿ ಚಂಡಿ ಪ್ರಸಾದ್ ಭಟ್ಟರು ಅಂತ ಹೇಳ್ತೀವಿ ಸೊ ಇಪ್ಪತ್ತೈದು ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಬಿ ಚಿಪ್ಕೋ ಚಳುವಳಿ ಸ್ನೇಹಿತರ ಓಕೆ ಟ್ವೆಂಟಿ ಸಿಕ್ಸ್ನೇ ಕ್ವೆಶನ್ ನೋಡಿ ಪ್ರಧಾನಮಂತ್ರಿ ಶ್ರಮ ಯೋಗಿ ಮನಧನ ಇದು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಓಕೆ ಸೊ ಟ್ವೆಂಟಿ ಸಿಕ್ಸ್ಗೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಸ್ನೇಹಿತರೆ ನೋಡಿ ಕೊರೋನಾ ವೈರಸ್ ಸಾಂಕ್ರಾಮಿಕದ ನಂತರ ಬಡವರಿಗೆ ಉದ್ಯೋಗ ಸೃಷ್ಟಿಯ ಸೃಷ್ಟಿಸುವ ಕಾರ್ಯಕ್ರಮವಾಗಿದೆ ಪ್ರಧಾನಮಂತ್ರಿಯವರ ಶ್ರಮ ಯೋಗಿ ಮನಧನ ಓಕೆ ಸೊ ಇನ್ನು ಇಪ್ಪತ್ತೇಳನೇ ಕ್ವಶನ್ ನೋಡಿ ಭಾರತದ ರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಸೊ ಟ್ವೆಂಟಿ ಸೆವೆನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಸ್ನೇಹಿತರೆ ಒಂದು ಮತ್ತು ನಾಲ್ಕು ಅವರು ದೇಶದ ಪ್ರಥಮ ಪ್ರಜೆಯಾಗಿರುತ್ತಾರೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳನ್ನು ನೇಮಿಸುತ್ತಾರೆ ಎಂಬುದು ಸೊ ಇವರ ಕುರಿತಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಇನ್ನು ಇಪ್ಪತ್ತೆಂಟನೇ ಕ್ವಶನ್ ಏನಿದೆ ಅಂತ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದೂ ಶನಿ ಗ್ರಹದ ಉಪಗ್ರಹವಾಗಿಲ್ಲ ಅಂತ ಕೇಳಿದ್ದಾರೆ ಸೊ ನೋಡಿ ಶನಿ ಗ್ರಹದ ಉಪಗ್ರಹವಾಗಿಲ್ಲ ಅಂತಂದರೆ ಸೊ ಎಪ್ಷನ್ ಬಿ ಸರಿಯಾಗಿದೆ ಟೈಟಾನಿಯಾ ಎಂಬತಕ್ಕಂಥದ್ದು ಶನಿ ಗ್ರಹದ ಉಪಗ್ರಹವಲ್ಲ ಸ್ನೇಹಿತರ ಏನು ನೋಡಿ ಇಪ್ಪತ್ತೊಂಬತ್ತನೇ ಕ್ವಶನ್ ಏನಿದೆ ಅಂತ ಭಾರತೀಯ ಮೂಲದ ವಕೀಲರಾದ ಸುಹೆಲ್ಲಾ ಬ್ರವರ್ಮನ್ ರವರು ಯಾವ ರಾಷ್ಟ್ರದ ಗೃಹ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ನೋಡಿ ಸುಹೆಲ್ಲಾ ಬ್ರವರ್ಮನ್ ಟ್ವೆಂಟಿ ನೈನ್ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ ಸುವೆಲ್ಲಾ ಬ್ರೊಹರ್ಮನ್ ಅಂತ ಹೇಳ್ತೀವಿ ಸು ಇವರು ರಾಷ್ಟ್ರದ ಕಾರ್ಯ ಗೃಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು ಸೊ ಅವರು ರಿಟೈರ್ಮೆಂಟ್ ಕೂಡ ಕೊಟ್ಟಿದ್ದರು ಮತ್ತು ಅದನ್ನ ರಿಪೀಟ್ ಗೊತ್ತಿಲ್ಲ ಅವ್ರಿಗೆ ನೋಡಿ ಇನ್ನು ಮೂವತ್ತನೇ ಪ್ರಮುಖ ಕ್ವಶನ್ ಏನಿದೆ ಭಾರತದಲ್ಲಿ ಯಾವ ದಿನದಂದು ಆಯುಷ್ಮಾನ್ ಭಾರತ್ ದಿವಸನ್ನು ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದರೆ ಸೊ ತರ್ಟಿ ಆಪ್ಷನ್ ನಂಬರ್ ಬಿ ಏಪ್ರಿಲ್ ಮೂವತ್ತರಂದು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರ ಇನ್ನು ತರ್ಟಿ ಒನ್ ಕ್ವಶನ್ ನೋಡಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಬೆಂಗಳೂರು ನಗರ ಜಿಲ್ಲೆಯ ಜನ ಸಾಂದ್ರತೆ ಎಷ್ಟಿದೆ ಅಂತ ಕೇಳ್ತಾರೆ ಸೊ ತರ್ಟಿ ಒನ್ಗೆ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂದು ಇದೆ ನೋಡಿ ಜನ ಸಾಂದ್ರತೆ ಸೊ ಇರತಕ್ಕಂಥದ್ದು ಒಂದು ಇಷ್ಟು ಕಿ ಚದರ ಕಿಲೋಮೀಟರ್ಗೆ ಇಷ್ಟು ಜನ ಸಾಂದ್ರತೆ ಅನ್ಸಿರುಮುರು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ ಒಂದಿದೆ ಇನ್ನು ತರ್ಟಿ ಟು ನೋಡಿ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ ಸೊ ತರ್ಟಿ ಟೂಗೆ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ನೋಡಿ ಆಪ್ಷನ್ ನಂಬರ್ ಬಿ ಇದು ವಯಸ್ಕ ಶಿಕ್ಷಣದ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಎಂಬತಕ್ಕಂಥದ್ದು ಸರಿಯಾಗಿಲ್ಲ ಸ್ನೇಹಿತರ ಓಕೆ ಸೊ ಇನ್ನು ತರ್ಟಿ ತ್ರೀ ಅಗ್ನಿಪತ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ ಅಂತ ಕೇಳಿದರೆ ನೋಡಿ ತರ್ಟಿ ತ್ರೀ ಸೊ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಸ್ನೇಹಿತರೆ ತರ್ಟಿ ತ್ರೀ ಎ ಸರಿಯಾಗಿದೆ ಸೊ ಇದಕ್ಕೆ ಉತ್ತರ ಸರಿಯಲ್ಲ ಯೋಜನೆಗೆ ಸೇರಬಾಯಿಸುವವಾಗಿರುವವರು ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳ ಒಳಗಿರಬೇಕು ಅಂತ ಕೊಟ್ಟಿದರೆ ಸೊ ಇದು ಸರಿಯಾಗಿಲ್ಲ ಇನ್ನು ತರ್ಟಿ ಫೋರ್ ನೋಡಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಯು ಆರ್ ಎಲ್ ಸಕ್ ಒಂದು ಸಂಕ್ಷಿಪ್ತ ಕಕ್ಷ ಏನನ್ನು ಸೂಚಿಸುತ್ತದೆ ನೋಡಿ ಯು ಆರ್ ಎಲ್ ಅಂತ ಹೇಳ್ತೀವಿ ತರ್ಟಿ ಫೋರ್ಗೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ನೋಡಿ ಯೂನಿಫಾರ್ಮ್ ರಿಸರ್ಸ್ ಲೊಕೇಟ್ ಲೊಕೇಟರ್ ಎಂಬತಕ್ಕಂಥದ್ದು ಯು ಆರ್ ಎಲ್ ಎಂಬತಕ್ಕಂಥದ್ದು ಓಕೆ ಸೊ ತರ್ಟಿ ಫೋರ್ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಇನ್ನು ತರ್ಟಿ ಫೈವ್ ನೋಡಿ ಈ ಕೆಳಗಿನ ಅಧಿವೇಶನಗಳನ್ನು ಕಾಲಾನುಕ್ರಮದಲ್ಲಿ ಸೂಚಿಸುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಇದೆ ತರ್ಟಿ ಫೈವ್ ಸೊ ಅದಕ್ಕೆ ನೋಡಿ ತರ್ಟಿ ಫೈವ್ಗೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ನೋಡಿ ಮೂರು ನಾಲ್ಕು ಒಂದು ಎರಡು ಸೊ ಇದು ಕಾಲಾನುಕ್ರಮದಲ್ಲಿ ಸೂಚಿಸುವ ಒಂದು ಆಯ್ಕೆ ವಿಧಾನವಾಗಿದೆ ಓಕೆ ತರ್ಟಿ ಸಿಕ್ಸ್ ಏನಿದೆ ಅಂತ ನೋಡಿ ಪ್ರತಿಪಾದನೆ ಎ ಕರ್ನಾಟಕದ ಉಡುಪಿ ಜಿಲ್ಲೆಯು ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಅತಿ ಹೆಚ್ಚಿನ ಲಿಂಗಾನುಪಾತವನ್ನು ದಾಖಲಿಸಿತ್ತು ಕಾರಣ ನೋಡಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಉಡುಪಿ ಜಿಲ್ಲೆಯ ಜನಸಂಖ್ಯೆ ಬೆಳವಣಿಗೆ ದರವು ಐದು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಆಗಿತ್ತು ಅಂತ ಕಟ್ಟಿದರೆ ಸೊ ಈ ಕೆಳಗಿನ ಕೋಡನ್ನು ಆಯ್ಕೆ ಮಾಡಿ ಅಂತ ಹೇಳಿ ಹೇಳಿರೋದು ತರ್ಟಿ ಸಿಕ್ಸ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಡಿ ಓಕೆ ಇಲ್ಲಿ ಎ ತಪ್ಪು ಆದರೆ ಆರ್ ಸರಿಯಾಗಿದೆ ಓಕೆ ಸೊ ಇನ್ನ ತರ್ಟಿ ಸೆವೆನ್ ಕ್ವಶನ್ ನೋಡಿ ಪ್ರತಿಪಾದನೆ ಇಲ್ಲಿ ಕೂಡ ಕಾರಣ ಇದೆ ಸೊ ತರ್ಟಿ ಸೆವೆನ್ಗೆ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ಡಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಎ ತಪ್ಪು ಆದರೆ ಇಲ್ಲಿ ಕೂಡ ಆರ್ ಸರಿಯಾಗಿದೆ ಓಕೆ ಸೊ ಇನ್ನ ತರ್ಟಿ ಏಯ್ಟ್ ಕ್ವಶನ್ ನೋಡಿ ಏನಿದೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಯಾರು ಕರೆದರು ಅಂತೇಳಿದೆ ಸೊ ತರ್ಟಿ ಏಟ್ಗೆ ಆಪ್ಷನ್ ನಂಬರ್ ಬಿ ವಿ ಎ ಸ್ಮಿತ್ ರವರು ಭಾರತದ ನೆಪೋಲಿಯನ್ ಅಂತ ಕರೀತಾರೆ ತರ್ಟಿ ನೈನ್ ನೋಡಿ ಸ್ವಾತಂತ್ರ್ಯ ಹೋರಾಟಗಾರರು ಜನಪ್ರಿಯ ಹೆಸರು ಅಥವಾ ಬಿರುದುಗಳು ಸೊ ಇಲ್ಲಿ ಬಿರುದುಗಳನ್ನು ಮುಖ್ಯವಾಗಿ ಯಾ ಯಾವುದು ಇಲ್ಲಿ ತಪ್ಪಾಗಿದೆ ಅಂತ ಗುರುತಿಸಿ ಅಂತ ಕೇಳಿದರೆ ಸೊ ತರ್ಟಿ ನೈನ್ ಎ ತಪ್ಪಾಗಿದೆ ಸ್ನೇಹಿತರೆ ನೋಡಿ ಮದನ್ ಮೋಹನ್ ಮಾಳವಿಯ ಲೋಕಮಾನ್ಯ ಅಂತ ಕರೆದಿದರೆ ಇಲ್ಲಿ ಲೋಕಮಾನ್ಯ ಅಂತ ಬಾಲಗಂಗಾಧರ್ ತಿಲಕ್ರವರನ್ನು ಕರೆಯಲಾಗುತ್ತದೆ ಫಾರ್ಟಿ ಕ್ವಶನ್ ನೋಡಿ ನಲವತ್ತನೇದು ಶ್ರೀಮತಿ ಪ್ರಭಾ ಹಾತ್ರೆಯವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿ ನಲವತ್ತನೇದಕ್ಕೆ ಸಿ ತಪ್ಪಾಗಿದೆ ಅವರು ಕಥಕ್ ನೃತ್ಯಗಾರ್ತಿಯಾಗಿದ್ದಾರೆ ಎಂಬುದು ಪ್ರಭಾ ಹಾತ್ರೆಗೆ ಸಂಬಂಧಪಟ್ಟಂಥ ವಿಷಯ ತಪ್ಪಾಗಿದೆ ನಲವತ್ತೊಂದನೇದು ಶಿಕ್ಷಕನು ಅಥವಾ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬಯಸಿದರೆ ಏನನ್ನು ಮಾಡಬಾರದು ಅಂತ ಕೇಳಿದರೆ ಇಲ್ಲಿ ಸೊ ಫಾರ್ಟಿ ಒನ್ ಸರಿಯಾಗಿರತಕ್ಕಂಥ ಉತ್ತರ ಸಿ ಸ್ನೇಹಿತರೆ ಏನಂದರೆ ತರಗತಿಗೆ ತಡವಾಗಿ ಬರುವುದು ಮತ್ತು ಬೇಗನೆ ನಿರ್ಗಮಿಸುವುದು ಸೊ ಮಾಡಬಾರದು ಎಂಬತಕ್ಕಂಥದ್ದು ಇನ್ನು ನಲವತ್ತೆರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ರಾಮಕೃಷ್ಣರವರು ತಮ್ಮ ಹುಟ್ಟೂರಿಗೆ ಹೋಗುವಾಗ ಕಾರನ್ನು ನಿಲ್ಲಿಸುತ್ತಾರೆ ಮತ್ತು ತಮ್ಮ ಮಗನಿಗೆ ಸುತ್ತಲಿನ ಗದ್ದೆಗಳಿದ್ದ ಬೆಳೆಗಳ ಕುರಿತು ವಿವರಿಸುತ್ತಾರೆ ಅವರು ಏನು ಮಾಡುತ್ತಾ ಮಾಡುತ್ತಿದ್ದಾರೆ ಎಂಬತಕ್ಕಂಥದ್ದು ಸೊ ಫಾರ್ಟಿ ಟೂ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ನೋಡಿ ಅವನ ಕಲಿಕೆಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಅಂತಕ್ಕಂಥದ್ದು ಇನ್ನು ಮುಖ್ಯವಾಗಿ ಇಲ್ಲಿ ಕೆಳಗಿನ ಟಿಪ್ಪಣಿಯನ್ನು ಓದಿ ಬರೀರಿ ಅಂತ ಕೇಳಿದರೆ ನಲ್ವತ್ಮೂರರಿಂದ ನಲವತ್ತ ಏಳರವರೆಗೂ ಇರತಕ್ಕಂಥದ್ದು ನೋಡಿ ಇಲ್ಲಿ ನಲವತ್ತ್ಮೂರನೇ ಕ್ವಶನ್ಗೆ ಆನ್ಸರ್ ಏನು ಅಂತ ಮುಖ್ಯವಾಗಿ ಸೊ ಫಾರ್ಟಿ ತ್ರೀ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ಮೇಲಿನ ಎಲ್ಲವೂ ಸರಿಯಾಗಿದೆ ಇನ್ನು ನಲವತ್ನಾಲ್ಕನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಸೊ ಇದಕ್ಕೂ ಕೂಡ ಆಪ್ಷನ್ ನಂಬರ್ ಡಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಏನು ನೋಡಿ ಫಾರ್ಟಿ ಫೈವ್ಗೆ ಪ್ರತಿಪಾದನೆ ಎ ಕಾರಣ ಆರಿದೆ ಹಾಗಾದರೆ ನಲವತ್ತೈದನೇಕ್ಕೆ ಆನ್ಸರ್ ಏನು ಅಂತ ಕೇಳಿದರೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ ಆರ್ ಯ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಇನ್ನು ನಲವತ್ತ ಆರನೇ ಕ್ವೆಶನ್ ನೋಡಿ ಈ ಕೆಳಗಿನ ಸೂಕ್ತವಾದ ತಲೆ ಬರಹವೆಂದರೆ ಏನು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಡಿ ನೋಡಿ ಲಿಂಗ ಸಮಾನತೆ ಈ ಸಮಯದ ಅಗತ್ಯತೆಯಾಗಿದೆ ಅಂತಕ್ಕಂಥದ್ದು ನೋಡಿ ಫಾರ್ಟಿ ಸೆವೆನ್ ಕ್ವೆಶನ್ಗೆ ಇಲ್ಲಿ ಮುಖ್ಯವಾಗಿ ಒಂದು ಮಾಹಿತಿ ಫ್ರೆಂಡ್ಸ್ ಸೊ ಪ್ರಥಮ ಬಾರಿಗೆ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರಣ ಏನು ಅಂತಂದರೆ ಪ್ರತಿದಿನ ಪ್ರಜಾವಾಣಿ ಮತ್ತು ಕನ್ನಡದ ಪ್ರಜವಾಣಿ ಸೇರಿದಂತೆ ಇತರೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ವಿತ್ ಪೇಪರ್ ಕಟ್ಟಿಂಗ್ಸನ್ನು ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ ಆ ಕಾರಣಕ್ಕಾಗಿ ಅಕ್ಯುರೇಟ್ ಆಗಿರತಕ್ಕಂಥ ಜಿ ಕೆ ಕ್ವಶನ್ಗಳು ಅದರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾವುದೇ ಮಾಹಿತಿ ಕೂಡ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ತುಂಬಾ ಯೂಸ್ಫುಲ್ ಆಗಿರತಕ್ಕಂಥ ಚಾನಲ್ಲು ಇದೆ ನಿಮಗೆ ನೋಡಿ ಇನ್ನು ನಲವತ್ತೇಳನೇ ಕ್ವೆಶನ್ ಏನಿದೆ ಈ ಟಿಪ್ಪಣಿಯಂತೆ ಭಾರತದ ಮಹಿಳೆಯರು ಮತ್ತು ಹುಡುಗಿಯರು ಏಕೆ ಸಂಪೂರ್ಣವಾಗಿ ತಮ್ಮ ಬಹಳಷ್ಟು ಹಕ್ಕುಗಳನ್ನು ಅನುಸನ್ ಆನಂದಿಸುವುದಿಲ್ಲ ಎಂಬತಕ್ಕಂಥದ್ದು ನಲವತ್ತೇಳನೇದಕ್ಕೆ ಡಿ ಸರಿಯಾಗಿದೆ ಸ್ನೇಹಿತರೆ ಮೇಲಿನ ಎಲ್ಲವೂ ಮೇ ಇವುಗಳಲ್ಲಿ ಯಾವುದೂ ಅಲ್ಲ ಎಂಬತಕ್ಕಂಥದ್ದು ಕೆ ನೋಡಿ ನಲವತ್ತೇಳನೇದಕ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಎಂಬತಕ್ಕಂಥದ್ದು ಸರಿಯಾಗಿರತಕ್ಕಂಥ ಉತ್ತರ ಇನ್ನು ನಲವತ್ತ ಎಂಟನೇ ಪ್ರಮುಖ ಕ್ವಶನ್ ನೋಡಿ ಏನಿದೆ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ಪ್ರಥಮ ಬಾರಿಗೆ ಯಾರು ಭಗವದ್ಗೀತೆಯನ್ನು ಭಗವದ್ಗೀತಾ ಆರ್ ನೋಡಿ ಡೈಲಾಗ್ ಆಫ್ ಕೃಷ್ಣ ಆ್ಯಂಡ್ ಅರ್ಜುನ ಎಂಬ ಶಿರ್ಸಿಕೆಯಡಿ ಅನುವಾದಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ ನಲವತ್ತೆಂಟನೇದಕ್ಕೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಚಾರ್ಲ್ಸ್ ವಿಷ್ಕಿನ್ಸ್ ಅಂತ ಹೇಳ್ತೀವಿ ಸ್ನೇಹಿತರ ಓಕೆ ನಾ ಫಾರ್ಟಿ ನೈನ್ ಕ್ವಶನ್ ನೋಡಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರನ್ನು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯನ್ನಾಗಿ ಹಾಗೂ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಡಿ ಒದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಅಂತ ಕೇಳಿದರೆ ಸೊ ಫಾರ್ಟಿ ನೈನು ಆಪ್ಷನ್ ನಂಬರ್ ಎ ಸರಿಯಾಗಿದೆ ಸ ಡಾಕ್ಟರ್ ಸಮೀರ್ ವಿ ಕಾಮತ್ ಎಂಬತಕ್ಕಂಥವ್ರನ್ನು ನೋಡಿ ರೀಸೆಂಟಾಗಿ ನೇಮಕ ಮಾಡಲಾಯಿತು ಇನ್ನು ಐವತ್ತನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡಿ ಓಲಾ ಮೊಹಲ್ಲಾ ಓಕೆ ಎಂಬ ರೋಮಾಂಚನ ರೋಮಾಂಚಕ ಹಬ್ಬವು ಯಾವ ರಾಜ್ಯದ ವಿಶಿಷ್ಟತೆಯಾಗಿದೆ ನೋಡಿ ಓಲಾ ಮೊಹಲ್ಲಾ ಎಂಬತಕ್ಕಂಥದ್ದು ಐವತ್ತನೇದು ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಪಂಜಾಬ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಸೊ ಇವೆಲ್ಲ ಐವತ್ತು ಪ್ರಮುಖ ಕ್ವಶನ್ಗಳ ಆನ್ಸರ್ ಆಗಿದೆ ಸೊ ಇನ್ನೊಂದು ಹಂತದಲ್ಲಿ ಎರಡನೇ ವಿಡಿಯೋದಾಗಿ ಇನ್ನೂ ಐವತ್ತು ಕ್ವಶನ್ಗಳ ಸಂಪೂರ್ಣ ಒಂದು ಆನ್ಸರ್ ಒಳಗೊಂಡಂಥ ಮಾಹಿತಿ ನಿಮ್ಮ ಮುಂದೆ ತರ್ತೀನಿ ಸೊ ಈ ಐವತ್ತು ಆನ್ಸರ್ಗಳು ನಿಮಗಾಗಿ ಸೊ ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ